ಹಾಯ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆಲ್ಲ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೊಪ್ಪದ ಕನ್ನಡ ರಾಜ್ಯೋತ್ಸವನ ನೋಡೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ಇದು ಬಹಳ ವರ್ಷದಿಂದ ಇಲ್ಲಿ ಕೊಪ್ಪದಲ್ಲಿ ನವೆಂಬರ್ 1ನೇ ತಾರೀಕು ಒಂದು ಮೆರವಣಿಗೆ ಇರುತ್ತೆ ಕನ್ನಡ ರಾಜ್ಯೋತ್ಸವದ್ದು. ಅದೇನಂದರೆ ಕೊಪ್ಪದ ಸ್ಕೂಲ್ನವರು ಎಲ್ಲರೂ ಇದರಲ್ಲಿ ಭಾಗವಹಿಸಿರ್ತಾರೆ. ಬನ್ನಿ ನೋಡೋಣ ಇವತ್ತಿನ ಈ ಕನ್ನಡ ರಾಜ್ಯೋತ್ಸವದ ಮೆರವಣಿಗೆನ. ಹಾಗೆ ಅದರಲ್ಲಿ ಸ್ತಬ್ಧ ಚಿತ್ರಗಳೆಲ್ಲ ಇರ್ತವೆ, ಎಲ್ಲವನ್ನು ನೋಡೋಣಂತೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಮೆರವಣಿಗೆಯ ಉದ್ಘಾಟನೆ ಆಗ್ತಾಯಿದೆ ನೋಡ್ಬೋದು. ಆ್ಯಂಡ್ ಉದ್ಘಾಟನೆ ಆಗ್ತಿದ್ದಂಗೆ ಒಂದೊಂದೇ ಸ್ತಬ್ಧ ಚಿತ್ರಗಳು ಈ ಕಡೆ ಬರೋಕ್ಕೆ ಶುರು ಹೋಗ್ತವೆ ನೋಡ್ಬೋದು ಫ್ರೆಂಡ್ಸ್. ಈಗ ಎಲ್ಲ ಬ್ಯಾಂಚ ಟೀಮ್ ಎಲ್ಲ ಬಂದು ನಿಂತಿದ್ದಾರೆ, ಉದ್ಘಾಟನೆನೂ ಈಗ ಆಗುತ್ತೆ. ಓಕೆ, ಮೊದಲಿಗೆ ಇಲ್ಲಿ ನೋಡ್ಬೋದು ಕನ್ನಡ ರಾಜ್ಯೋತ್ಸವದ ಭುವನೇಶ್ವರಿಯ ಒಂದು ಸ್ತಬ್ಧ ಚಿತ್ರ ಹೋಗ್ತಾ ಇದೆ. ಆ್ಯಂಡ್ ಇದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಶೃಂಗೇರಿ ಕ್ಷೇತ್ರದ ಎಮ್ ಎಲ್ ಎ ಅವರು ಈ ಟ್ರ್ಯಾಕ್ಟರ್ನ ಓಡಿಸ್ತಾ ಇದ್ದಾರೆ, ಅದ್ರ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ನೋಡ್ಬೋದು. ಆ್ಯಂಡ್ ಅದರ ಹಿಂದ್ಗಡೆ ನೋಡೋದಾದರೆ ಕೊಪ್ಪದ GJC ಅಂದರೆ ಈಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಚೇಂಜ್ ಆಗಿದೆ. ಮುಂಚೆ ಇದನ್ನ GJC ಅಂತ ಕರಿತಿದ್ರು, ಆ್ಯಂಡ್ ಈಗಲೂ GJC ಅಂತಲೇ ಕರೀತಾರೆ. ಆ ಸ್ಕೂಲಿನ ಮಕ್ಕಳು ಹೋಗ್ತಿದ್ದಾರೆ ಮೆರವಣಿಗೆಯಲ್ಲಿ. ಅದರ ಹಿಂದ್ಗಡೆ ಒಂದು ಸ್ತಬ್ಧ ಚಿತ್ರ ಇದೆ, GJC ಅವರ ಒಂದು ಸ್ತಬ್ಧ ಚಿತ್ರ ಹೋಗ್ತಾ ಇದೆ ನೋಡ್ಬೋದು. ಇದರಲ್ಲಿ ಜಾನಪದ ಕಲೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ, ಅಂದರೆ ಆ ರೀತಿಯಲ್ಲಿ ಒಂದು ಇದೆ ಸ್ತಬ್ಧ ಚಿತ್ರ. ಇದರಲ್ಲಿ ನೋಡೋದಾದರೆ ಮದುಮಗ ಕೂತಿರೋದು, ಯಕ್ಷಗಾನ, ಹಾಗೆ ಕನ್ನಡಾಂಬೆ ಎಲ್ಲ ಇದೆ ಇದರಲ್ಲಿ ನೋಡ್ಬೋದು. ನೋಡ್ಬೋದು ಫ್ರೆಂಡ್ಸ್, ನೋಡೋದಾದರೆ GJC ಮಕ್ಕಳು ಹೋಗ್ತಿದ್ದಾರೆ. ಇಲ್ಲಿ ನೋಡೋದಾದರೆ ಒನಕೆ ಓಬವ್ವ, ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಜಾನಪದ ಕಲೆ ಎರಡೂ ಅದರಲ್ಲಿದ್ದಾವೆ. ಈಗ ಈಗ ಹಿಂದ್ಗಡೆಯಿಂದ ನೋಡೋದಾದರೆ ನಚಿಕೇತ ಅನ್ನೋ ಒಂದು ಶಾಲೆ ಮಕ್ಕಳಿದ್ದಾರೆ. ಆಮೇಲೆ ಅದರ ಹಿಂದ್ಗಡೆನೆ ಒಂದು ಸ್ತಬ್ಧ ಚಿತ್ರ ಕೂಡ ಬರ್ತಾ ಇದೆ ನೋಡ್ಬೋದು, ಸೆಂಟ್ ಜೋಸೆಫ್ ಅವ್ರದ್ದು ಸ್ತಬ್ಧ ಚಿತ್ರ ನೋಡ್ಬೋದು. ಇದು ಕನ್ನಡಾಂಬೆಯ ಒಂದು ಮಾದರಿ ಇದರಲ್ಲಿದೆ. ಹಾಗೆ ಸಾಲು ಮರದ ತಿಮ್ಮಕ್ಕನ ಕೂಡ ಇದರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಅದರ ಹಿಂದ್ಗಡೆ ನೋಡೋದಾದ್ರೆ ಆರೋಗ್ಯ ಇಲಾಖೆ ಅವ್ರದ್ದೊಂದು ಬ್ಯಾನರ್ನೆಲ್ಲ ಹಾಕಿ ಜಾಗೃತಿ ಮೂಡಿಸೋ ರೀತಿ ಮಾಡಿದ್ದಾರೆ ನೋಡ್ಬೋದು. ಹಿಂದ್ಗಡೆ ಆಶಾ ಕಾರ್ಯಕರ್ತೆಯವರು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ವೆಂಕಟೇಶ್ವರ ಅಥವಾ BGS ಶಾಲೆಯ ಮಕ್ಕಳು ಇಲ್ಲಿದ್ದಾರೆ ನೋಡ್ತಿದ್ದೀರಲ್ಲ. ಇಲ್ಲಿ ಇನ್ನೊಂದು ಸ್ತಬ್ಧ ಚಿತ್ರ ಥರ ಮಾಡ್ಕೊ ಹೋಗ್ತಿದ್ದಾರೆ. ಆ್ಯಂಡ್ ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವ್ರದ್ದು ಸ್ತಬ್ಧ ಚಿತ್ರ ಆಗಿದೆ ಇದು. ಇಲ್ಲಿ ಸುತ್ತ ಬ್ಯಾನರ್ ಕಟ್ಟಿದ್ದಾರೆ, ಹಂಗಾಗಿ ಒಳಗಡೆ ಎಂತ ಇದೆ ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ನೋಡ್ಬೋದು. ಅಂದರೆ ಸ್ವಲ್ಪ ಜನ ಹೆಂಗಸರು ಏನೇನೋ ಬೋರ್ಡ್ ಎಲ್ಲ ಇಟ್ಕೊಂಡು ಕೂತಿದ್ದಾರೆ, ಹಾಗೆ ಕನ್ನಡಾಂಬೆನೂ ಇದೆ. ಹಾಗೆ ಗೈಸ್, ಅದರ ಹಿಂದ್ಗಡೆಯಿಂದ ನೋಡೋದಾದ್ರೆ ಸಂತನಾರ್ ಭಟ್ ಅನ್ನೋ ಶಾಲೆಯ ಸ್ತಬ್ಧ ಚಿತ್ರ ಇದೆ. ಇದು ಕೊಪ್ಪದ ಒಂದು ಶಾಲೆಯಾಗಿದೆ ನೋಡ್ಬೋದು. ಇದೊಂದು ರಾಜ ಮನೆತನದ ರೀತಿ ಮಾಡಿದ್ದಾರೆ, ಮೈಸೂರು ರಾಜ ಮನೆತನದ ಸ್ತಬ್ಧ ಚಿತ್ರ ಆಗಿದೆ. ಆ್ಯಂಡ್ ಕೆಳಗಡೆ ನೋಡೋದಾದ್ರೆ ಯಕ್ಷಗಾನ, ಹಾಗೆ ಕಂಸಾಳೆ ಮಾಡ್ಕೊಂಡು ಹುಡುಗರು ಹೋಗ್ತಾ ಇದ್ದಾರೆ ನೋಡ್ಬೋದು. ಓಕೆ ಗೈಸ್, ಹಿಂದ್ಗಡೆಯಿಂದ ಇನ್ನೊಂದು ಸ್ತಬ್ಧ ಚಿತ್ರ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ಮಹಿಳಾ ಮಣಿಗಳು ಅಂತ ಒಂದು ಸ್ತಬ್ಧ ಚಿತ್ರ ಮಾಡಿದ್ದಾರೆ. ಇದರಲ್ಲಿ ಶಾರದಾ ವಿದ್ಯಾಮಂದಿರದವ್ರದ್ದು, ಇದರಲ್ಲಿ ಪದ್ಮಶ್ರೀ ವಿಜೇತರು ಮತ್ತು ಇನ್ನಿತರ ಏನೇನೋ ಸಾಮಾಜಿಕ ಸೇವೆಯಲ್ಲಿ ಗುರುತಿಸ್ಕೊಂಡವ್ರನ್ನ ಪ್ರೆಸೆಂಟ್ ಮಾಡಿದ್ದಾರೆ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಹಿಂದ್ಗಡೆ ಇನ್ನೊಂದು ಸ್ತಬ್ಧ ಚಿತ್ರ ಬರ್ತಾ ಇದೆ. ಇದರಲ್ಲಿ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರು ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇನ್ನು ಮುಂತಾದವ್ರನ್ನ ಇದರಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ನೋಡ್ಬೋದು. ಇನ್ನೊಂದು ಬಂತು, ಇದೇನಂದರೆ ಯಂತ್ರೋಪಕರಣಗಳನ್ನ ಮಾರಾಟ ಮಾಡುವಂಥ ಅಂಗಡಿ ಅವ್ರದ್ದೊಂದು ಸ್ತಬ್ಧ ಚಿತ್ರ ಟೈಪ್ ಮಾಡಿ ಹೋಗ್ತಾ ಇದ್ದಾರೆ ನೋಡ್ಬೋದು. ಅವರ ಅವರು ಕೃಷಿಗೆ ಉಪಯೋಗಿಸುವಂತಹ ಯಂತ್ರಗಳನ್ನ ಇಟ್ಕೊಂಡು ತಗೊಂಡೋಗ್ತಾಯಿದ್ದಾರೆ. ಅದ್ರ ಹಿಂದೆ ನೋಡೋದಾದರೆ ಅರಣ್ಯ ಇಲಾಖೆಯ ಒಂದು ಸ್ತಬ್ಧ ಚಿತ್ರ ಬರ್ತಾ ಇದೆ. ಅವರು ಪ್ರಾಣಿ ಉಳಿಸಿ ಆ ಥರ ಎಲ್ಲ ಬೋರ್ಡ್ ಹಾಕ್ಕೊಂಡು
ಕಾಡು ಬೆಳೆಸಿ ಪ್ರಾಣಿ ಉಳಿಸಿ ಅನ್ನೋ ಬೋರ್ಡ್ ಹಾಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು ಫ್ರೆಂಡ್ಸ್, ಇದಿಷ್ಟು ಕೊಪ್ಪದ ಮೆರವಣಿಗೆಯ ಸ್ತಬ್ಧ ಚಿತ್ರಗಳು. ನೋಡೋಣ, ಇನ್ನೊಂದು ಯಾವ್ದಾದ್ರು ಜಾಗದಲ್ಲಿ ನಿಂತ್ಕೊಂಡು ಹತ್ರದಿಂದ ಆದಷ್ಟು ವೀಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಒಂದೊಂದೇ ಸ್ತಬ್ಧ ಚಿತ್ರಗಳನ್ನ ಎಲ್ಲ ನೋಡ್ತಾ ಮೆರವಣಿಗೆ ಜೊತೆಯೇ ಮುಂದೆ ಹೋಗೋಣಂತೆ. ಕೆಳಗಿನ ಪೇಟೆ ಶಾಲೆಯವರು ಮಾಡಿರೋ ಸ್ತಬ್ಧ ಚಿತ್ರ ಆಗಿದೆ. ಯಾರು ಅಕ್ಕ? ಯಾರೋ ಕರೆದ್ರು ಕಣ. ಸಬ್ಸ್ಕ್ರೈಬರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸಬ್ಸ್ಕ್ರೈಬರ್ ಮಗ, ಫಾರ್ ದ ಫಸ್ಟ್ ಟೈಮ್ ಒಬ್ಬ ಸಬ್ಸ್ಕ್ರೈಬರ್ ವೀಡಿಯೋ ಮಾಡುವಾಗ ಸಿಕ್ಕಿರೋದು. ನೋಡ್ಬೋದು ಮಹಿಳಾ ಮಣಿಗಳು ಅಂತ ಹೇಳಿ ಒಂದು ಸ್ತಬ್ಧ ಚಿತ್ರ ಮಾಡಿದ್ದಾರೆ. ಆ್ಯಂಡ್ ಇದು ಫುಲ್ಲು ನ್ಯಾಚುರಲ್ ಆಗಿ ಎಲ್ಲವನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ತೆಂಗಿನ ಗರಿ, ಆಮೇಲೆ ಯಾವುದೋ ಗಿಡದ ಎಲೆಗಳು ಎಲ್ಲ ಹಾಕಿ ನ್ಯಾಚುರಲ್ ಆಗಿ ಎಫೆಕ್ಟ್ ಕೊಟ್ಟಿದ್ದಾರೆ. ನೋಡ್ಬೋದು ಹಾಗೆ ಅದರಲ್ಲಿ ಸುತ್ತಮುತ್ತ ನೋಡೋದಾದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರದ್ದು ಫೋಟೋಗಳನ್ನೆಲ್ಲ ಹಾಕೊಂಡಿದ್ದಾರೆ. ನೋಡ್ತಿದ್ದೀರಲ್ಲ, ಅಂದರೆ ಮೈಸೂರು ರಾಜ ಮನೆತನ ಅಂತ ಹೆಂಗೆ ಗೊತ್ತಾಯ್ತು ಅಂದರೆ ಹಿಂದ್ಗಡೆ ಇರೋ ಬ್ಯಾನರು ಮತ್ತು ಮುಂದ್ಗಡೆ ಇರೋ ದಸರಾದ ಫೋಟೋ ಅದನ್ನು ನೋಡಿ ಒಂದು ಗೆಸ್ಸಲ್ಲಿ ಹೇಳಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಅಲ್ದಿತ್ತಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಸ್ತಬ್ಧ ಚಿತ್ರ ಹೋಗ್ತಾ ಇದೆ, ಆದರೆ ಅದು ಸುತ್ತ ಬ್ಯಾನರ್ ಇರೋದ್ರಿಂದ ಒಳಗೆ ಏನಿದೆ ಅಂತ ಕಾಣ್ತಿಲ್ಲ. ಓಕೆ ಗಾಯ್ಸ್, ಈಗ ನೋಡ್ಬೋದು ಇದು ಆರೋಗ್ಯ ಇಲಾಖೆ ಅವ್ರದ್ದು ಸ್ತಬ್ಧ ಚಿತ್ರ. ಮಾಹಿತಿಗಳನ್ನೆಲ್ಲ ಒಂದು ಬ್ಯಾನರಲ್ಲಿ ಹಾಕಿ ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ ಟ್ರ್ಯಾಕ್ಟ್ರಿಯಲ್ಲಿ. ನೋಡ್ಬೋದು. ಓಕೆ ಫ್ರೆಂಡ್ಸ್, ನೋಡ್ಬೋದು ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಒಂದು ಸ್ತಬ್ಧ ಚಿತ್ರ ಇದೆ. ನೋಡ್ತಿದ್ದೀರಲ್ಲ, ನೋಡಿದ್ರೆ ಜಾನಪದ ಕಲೆಗಳೆಲ್ಲ ಇದ್ದಾವೆ. ನೋಡ್ತಿದ್ದೀರಲ್ಲ, ಹಾಗೆ ಇಲ್ಲಿ ನೋಡಿದ್ರೆ ಭುವನೇಶ್ವರಿಯ ಸ್ತಬ್ಧ ಚಿತ್ರ ಇದೆ. ಇದೇ ಫಸ್ಟ್ ಸ್ತಬ್ಧ ಚಿತ್ರ, ಇದರ ಹಿಂದ್ಗಡೆ ಬೇರೆವೆಲ್ಲ ಬರ್ತಾ ಹೋಗ್ತಾವೆ. ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಕೊಪ್ಪದ ಕನ್ನಡ ರಾಜ್ಯೋತ್ಸವದ ವೀಡಿಯೋ ಆಗಿತ್ತು. ಆ್ಯಂಡ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡಿ, ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ಓಕೆ ಈ ವಿಡಿಯೋಕ್ಕೆ ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.